ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್ಸ್. ಇವತ್ತು ನನ್ನ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿನೇ ನಿಮ್ಗೆಲ್ಲರಿಗೂ ಒಂದು ಸ್ಪೆಷಲ್ ಪರ್ಸನ್ನ ತೋರಿಸ್ತೀನಿ. ನೋಡಿ ಯಾರು ಅಂತ ಸ್ಪೆಷಲ್ ಪರ್ಸನ್. ನೋಡಿದ್ರಲ್ಲ, ಜೂನಿಯರ್ ಮಿಸ್ಟರ್ ಬೀನ್. ನಾವು ಮತ್ತೆ ಶಾಪಿಂಗ್ ಮಾಡೋಣ ಅಂತ ಹೇಳಿ ಮಸಿ ಜಮೈಕಿಗೆ ಹೋಗಿದ್ವಿ. ಅಂದ್ರೆ ಅದೇ ಹನೀಫಾ ಮಾಲ್ ಹತ್ರನೇ ನಮ್ಗೆ ಮಿಸ್ಟರ್ ಬೀನ್ ಕಾಣಿಸಿದ್ರು. ತುಂಬಾ ಜನ ಮುಗಿಲಿಗೆ ಬಿಟ್ಟಿದ್ರು ಫೋಟೋ ಶೂಟ್ ಎಲ್ಲ ಮಾಡಕ್ಕೆ. ನಾನು ಕೂಡ ಹೋಗಿ ಒಂದು ಫೋಟೋನ ತಗೊಂಡೆ ಅವ್ರ ಜೊತೆ. ತುಂಬಾ ಖುಷಿ ಆಯ್ತು. ಹಾಗೆ ನಾನು ಮಸೀದ್ ಜಮೈಕ್ ನ ಪ್ರೀವಿಯಸ್ ವಿಡಿಯೋದಲ್ಲಿನೇ ತೋರಿಸಿದ್ದೆ. ಸೊ ಇವತ್ತೇನು ಜಾಸ್ತಿ ತೋರಿಸ್ಲಿಲ್ಲ, ಜಸ್ಟ್ ಮಿಸ್ಟರ್ ಬೀನ್ ತೋರ್ಸೋಣ ಅಂತ ಅಷ್ಟೇ ತೋರಿಸಿದ್ದು. ಅಲ್ಲಿ ಶಾಪಿಂಗ್ ನ ಮುಗಿಸ್ಕೊಂಡು ನಾವು ಟೈಮ್ ಸ್ಕ್ವೇರ್ ಗೆ ಬಂದಿದ್ದೀವಿ. ಇದು ಕೂಡ ಅಷ್ಟೇ ತುಂಬಾನೇ ದೊಡ್ಡದಾಗಿರುವಂತ ಮಾಲ್. ಈ ಒಂದು ಮಾಲ್ ಅಲ್ಲಿ ತುಂಬಾ ಆಪ್ಷನ್ಸ್ ಇದಾವೆ. ಸೊ ಅದಕ್ಕೆ ಶಾಪಿಂಗ್ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ. ಹಾಗೆ ಸುಮಂತ್ ಅವರು ಕೂಡ ಸ್ವಲ್ಪ ಶಾಪಿಂಗ್ ಮಾಡ್ಬೇಕಿತ್ತು. ಸೊ ಇಲ್ಲಿ ಬಂದಿದ್ದೀವಿ. ಮನೆಯವರಿಗೆಲ್ಲ ಏನಾದ್ರು ತಗೊಂಡ್ ಹೋಗೋಣ ಅಂತ ಹೇಳಿ ಹುಡುಗಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಆಗಿ ನನ್ನ ಸಿಸ್ಟರ್ಗೆ, ಒಬ್ಳಿಗೆ ಆಫೀಸ್ಗೆ ಯೂಸ್ ಮಾಡುವಂತ ಒಂದು ವೆಟ್ಟಿ ಬ್ಯಾಗ್ ನ ನೋಡಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬಾನೇ ಹುಡುಕಿದೆ. ಏನು ಅಂತಂದ್ರೆ, ಕೆಲವು ವೆಟ್ಟಿ ಬ್ಯಾಗ್ಗಳಿಗೆ ಒಂದೇ ಜಿಪ್ ಇರುತ್ತೆ, ಇನ್ನೊಂದು ಸ್ವಲ್ಪ ಕಲರ್ ಇಷ್ಟ ಆಗಲ್ಲ. ಅದೇ ಗೊತ್ತೇ ಇದೆ ಅಲ್ವಾ, ಹೆಣ್ಮಕ್ಳು ಎಷ್ಟೆಲ್ಲ ಹುಡುಕಿ ಆರಿಸಿ ತಗೊಳ್ತಾರಂತ. ಸೊ ಹಾಗೆ ಆಯ್ತು ನನಗೂ ಕೂಡ. ಇಲ್ಲಿ ಏನು ಅಂತಂದ್ರೆ, ಒಂದೇ ಲೆವೆಲ್ ಅಲ್ಲಿನೇ ಒಂದು 3-4 ಶಾಪ್ಗಳಿದಾವೆ. ಸೊ ಎಲ್ಲ ಲೆವೆಲ್ ಅಲ್ಲೂ ನಾನು ನೋಡ್ಕೊಳ್ತಾ ಹೋದೆ ಫಸ್ಟಿಗೆ. ಆಮೇಲೆ ಅದರಲ್ಲಿ ಸೆಲೆಕ್ಟ್ ಆಗಿರೋದ್ರಲ್ಲಿ ಮತ್ತೆ ಫಿಲ್ಟರ್ ಮಾಡಿ ಆಮೇಲೆ ಇಷ್ಟ ಆಗಿದ್ದು ಒಂದು ತಗೊಳ್ಳೋಷ್ಟರಲ್ಲಿ ತುಂಬಾ ಸುಸ್ತಾಗೋಯ್ತು. ಟೈಮ್ ಸ್ಕ್ವೇರ್ ಅಲ್ಲಿ ಯಾವಾಗ್ಲೂ ಈ ತರದ ಸೇಲ್ ಎಲ್ಲಾನು ನಡೀತಾ ಇರತ್ತೆ. ಒಂದು ಕಾಸ್ಟ್ಲಿ ಆಗಿರುವಂತ ಸಾಮಾನು ಒಂದು ಒಳ್ಳೆ ರೇಟ್ಗೆ ಸಿಗುತ್ತೆ ಇಲ್ಲಿ ತಗೊಂಡ್ರೆ. ಈ ಟೈಮು ಸ್ಲೀಪರ್ಸು, ಡ್ರೆಸ್ ಗಳೆಲ್ಲಾನು ಬಂದಿತ್ತು. ಈ ಒಂದು ಮಾಲಿಗೆ ಬೆಳಗ್ಗೆ ಹೋದ್ರೆ ಸಂಜೆವರೆಗೂ ನೋಡ್ಬೋದು. ಅಷ್ಟು ಶಾಪ್ಸ್ ಇದಾವೆ, ಅಷ್ಟು ವೆರೈಟಿ ಆಗಿ ಇದಾವೆ. ಹಾಗೆ ಇಲ್ಲಿ ಸುಮಂತ್ ಅವರ ಡ್ರೆಸ್ ನ ನೋಡ್ತಾ ಇದ್ವಿ. ಸಾಕಷ್ಟು ಎಲ್ಲವೂ ಒಂದು ಫಾರ್ಮಲ್ ಟೈಪ್ ಅಲ್ಲಿನೇ ಇತ್ತು. ಅವರು ಅದೇ ತರಾನೇ ಹುಡುಕ್ತಾ ಇದ್ರು. ಸೊ ಇಲ್ಲಿ ಸಿಕ್ತು ಫೈನಲಿ. ಇನ್ನ ಸ್ವಲ್ಪ ಶಾಪಿಂಗ್ ಮಾಡೋದಿದೆ, ಹುಡುಕ್ತಾ ಇದ್ದೀವಿ. ನಾವು ಹುಡುಕ್ತಾ ಇದ್ದೀವಿ, ಶಾಪಿಂಗೇ ಮುಗಿಯೋಲ್ಲ ಯಾವಾಗಲೂ. ನಮಗ್ ತಗೊಳ್ಳೋದಾದ್ರೆ ಎಂಥದೋ ಒಂದು ಹುಡುಕಿ ತಗೊಂಡ್ಬಿಡ್ತೀವಿ. ಅದೇ ಬೇರೆಯವ್ರಿಗೆ ತಗೊಂಡೋಗ್ಬೇಕಾದ್ರೆ ಆ ಥರ ತಗೊಂಡೋಗಕ್ಕಾಗಲ್ಲ. ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟೆ ಜಾಸ್ತಿನೇ ಹುಡುಕ್ಬೇಕಾಗತ್ತೆ. ಯಾಕಂದ್ರೆ ಇಲ್ಲಿಂದ ತಗೊಂಡೋಗಿದ್ದು ಅವ್ರಿಗೆ ಇಷ್ಟ ಆಗಿಲ್ಲ ಅಂತಂದ್ರೆ ಬೇಜಾರಾಗತ್ತೆ ಖಂಡಿತವಾಗ್ಲೂ. ಚೆನ್ನಾಗಿರೋದು ತಗೊಂಡೋಗಿ ಕೊಟ್ರೆ ನಮಗೂ ಖುಷಿ, ತಗೊಂಡವ್ರಿಗೆ ಅವ್ರಿಗೂ ಖುಷಿ. ಈ ಒಂದು ಮಾಲ್ ಅಲ್ಲಿನೇ ವುಮೆನ್ಸ್ ಐಟಮ್ ತುಂಬಾನೇ ಇದೆ. ಅಂದ್ರೆ ತುಂಬಾ ವೆರೈಟಿ ಆಗಿರೋದು ಸಿಗತ್ತೆ. ನೋಡಿ ಒಂದೇ ಲೆವೆಲ್ ಅಲ್ಲಿ ಎಷ್ಟೆಲ್ಲ ಬ್ಯಾಗ್ ಗಳ ಶಾಪೇ ಇದೆ. ಏನೋ ಒಂಥರ ಖುಷಿ ಇಲ್ಲಿಂದ ತಗೊಂಡೋಗಿ ಮನೆಯವರಿಗೆಲ್ಲ ಕೊಟ್ಟು ಅವ್ರ ಖುಷಿ ನೋಡೋದೇ ನಮಗೂ ಒಂದು ಖುಷಿ. ತಗೊಂಡೋಗಿ ಕೊಟ್ಟಿದ್ದಕ್ಕೂ ಒಂದು ಸಾರ್ಥಕತೆ. ಅಡ್ಡಾಡಿ ಕಾಲ್ ನೋವು ಬಂದ್ಬಿಡ್ತು. ಹೇಳಿದ್ನಲ್ಲ ಬೆಳಗ್ಗೆ ಹೋದ್ರೆ ಸಂಜೆವರೆಗೂ ನೋಡೋಷ್ಟು ಶಾಪ್ಗಳಿದಾವೆ ಈ ಒಂದು ಮಾಲ್ ಅಲ್ಲಿ. ಈ ಒಂದು ಮಾಲ್ ಅಲ್ಲಿ ಏನ್ ವಿಶೇಷತೆ ಅಂತಂದ್ರೆ, ಅಂದ್ರೆ ಮಾಲ್ ಮಧ್ಯದಲ್ಲಿ ಇರುವಂತ ಶಾಪ್ಸ್ ಎಲ್ಲಾನು ಗ್ರೀನರಿಯಿಂದ ಕೂಡಿದೆ. ಇದು ತುಂಬಾನೇ ವಿಶೇಷ ಅಂತ ಅನ್ಸುತ್ತೆ ನನ್ಗೆ. ನೋಡಿ ನಮ್ ಶಾಪಿಂಗ್ ಹೇಗಿತ್ತು, ಇಲ್ಲಿ ಮಾಲ್ ಹೇಗಿದೆ ಅಂತ ಹೇಳಿ. ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಯಾಕಂತಂದರೆ ತುಂಬ ಲೇಟ್ ಆಗಿಬಿಟ್ಟಿತ್ತು. ಸೊ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವ್ಲಾಗ್ನ. ನಾನು ಏನೇನೆಲ್ಲ ತೊಗೊಂಡು ಬಂದಿದ್ದೀನಿ ಅಂತ ನಿಮಗೂ ತೋರಿಸ್ತೀನಿ. ನೋಡಿ ಇಷ್ಟೆಲ್ಲ ಫ್ಲವರ್ಸ್ ತೊಗೊಂಡ್ಬಂದಿದ್ದೀನಿ. ಹೋಗಿ 2 ದಿನದಿಂದ ಫುಲ್ ತಿರ್ಗಾಡಿ. ಸೊ ಒಂದೊಂದಾಗಿನೇ ನೋಡೋಣ ನಾನು ಏನೇನೆಲ್ಲ ತೊಗೊಂಡೆ. ಸೊ ನಿಮಗೂ ಐಡಿಯಾ ಬರುತ್ತೆ, ಮಲೇಷ್ಯಾಗೆ ಬಂದಾಗ ನೀವು ಏನು ಇಂಡಿಯಾಗೆ ತೊಗೊಂಡು ಹೋಗ್ಬೋದು ಅಂತ ಹೇಳಿ ನಿಮಗೂ ಒಂದು ಐಡಿಯಾ ಬರುತ್ತೆ. ಬನ್ನಿ ನೋಡೋಣ ಏನೇನಿದೆ, ಎಷ್ಟೆಲ್ಲ ಕವರ್ಸ್ ಇದ್ದಾವೆ, ಏನೆಲ್ಲ ತೊಗೊಂಡಿದ್ದೀನಿ ಅಂತ ನೋಡೋಣ. ಫಸ್ಟಾಗಿ ಫಾರಿನ್ ಕಂಟ್ರಿ ಅಂದರೆ ನಾವು ಇಂಡಿಯಾಗೆ ಹೋಗ್ತಾ ಇದ್ದೀವಿ ಅಂತಂತಂದರೆ ನಾವು ತೊಗೊಂಡೋಗೋದೆ ಚಾಕ್ಲೇಟ್ಸು. ಸೊ ಅಲ್ಲಿ ನೋಡಿ ಇಷ್ಟು ಚಾಕ್ಲೇಟ್ಸ್ ಇದೆ. ಹೋಗಿದ ತಕ್ಷಣ ಎಲ್ಲ ಮಕ್ಕಳು ಕೇಳೋದೇ ಚಾಕ್ಲೇಟ್ಸು. ಇಷ್ಟೆಲ್ಲ ಚಾಕ್ಲೇಟ್ಸ್ ತೊಗೊಂಡಿದ್ದೀವಿ. ಸೊ ಹೋಗ್ತಾ ಇದ್ದೀವಿ ಅಂತಂದರೆ ಮಕ್ಕಳೆಲ್ಲ ಚಾಕ್ಲೇಟ್ಸ್ ಕೇಳ್ತವೆ. ಮಕ್ಕಳಿಗೆ, ರಿಲೇಟಿವ್ಸ್ಗೆ, ಹಾಗೆ ಕೆಲವು ಸುಮ್ಮನೆ ಫ್ರೆಂಡ್ಸ್ ಕೂಡ ಚಾಕ್ಲೇಟ್ಸ್ ಕೊಡಬೇಕಿತ್ತು. ಸೊ ತೊಗೊಂಡಿದ್ದೀವಿ. ನೀವಾಗಲೇ ನೋಡಿರ್ಬೋದು, ನಾನು ತೋರಿಸಿದೆ ಹನಿಫಾಲಿ ತೊಗೊಂಡಿದ್ದು ಅಂತ ಹೇಳಿ. ಸೊ ನೀವು ಯಾರಾದರೂ ತೊಗೊಳೋರಿದ್ರೆ ಹನಿಫಾ ಶಾಪಲ್ಲಿ ತೊಗೊಂಡ್ರೆ ನಿಮಗೆ ತುಂಬ ವೆರೈಟೀಸ್ ಆಫ್ ಚಾಕ್ಲೇಟು ಸಿಗುತ್ತೆ. ಹಾಗೆ ರೇಟ್ ವೈಸ್ ಕೂಡ ಒಂದು ಹೋಲ್ಸೇಲ್ ಪ್ರೈಸ್ಗೆ ಸಿಗುತ್ತೆ. ಎಲ್ಲ ಥರದ ಚಾಕ್ಲೇಟ್ಸ್ ನಿಮಗೆ ಸಿಗುತ್ತೆ ಅಲ್ಲಿ. ನೆಕ್ಸ್ಟ್ ಏನು ತೊಗೊಂಡಿದ್ದೀನಿ, ಅದೇ ಫ್ರಿಜ್ಜಲ್ಲಿ ಹಾಕೋಣ ಅಂತ ಇದೆ. ಅಷ್ಟರಲ್ಲಿ ನಿಮಗೆಲ್ಲ ತೋರಿಸ್ಬಿಟ್ಟು ಹಾಕೋಣ ಅಂತ ಹೇಳಿನೇ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ನಾವು ತೊಗೊಂಡಿದ್ದು ಈ ಥರದ್ದು ಒಂದು ಆಯಿಲ್. ಈ ಆಯಿಲ್ ಏನು ಅಂತಂದರೆ, ಏನಕ್ಕೆ ಯೂಸ್ ಅಂತಂತಂದರೆ, ಯಾರಿಗಾದ್ರೂ ಮೊಣಕಾಲು ನೋವು ಆ ಥರದ್ದೆಲ್ಲ ಇತ್ತಂತಂದರೆ ಯೂಸ್ ಆಗುತ್ತೆ. ನಮ್ಮ ಮನೆಯಲ್ಲಿ ನಮ್ಮ ಅತ್ತೆಗೆ ತುಂಬ ನೋವಿದೆ. ಸೊ ಅತ್ತೆಗಂತ ತೊಗೊಂಡಿದ್ದೀವಿ. ಹಾಗೆ ನಮ್ಮ ಅಜ್ಜಿ ತಾತಂಗೂ ತುಂಬ ಮೊಣಕಾಲು ನೋವು ಇದೆ. ಸೊ ಇಷ್ಟು ತೊಗೊಂಡಿದ್ದೀವಿ ನೋಡಿ. ಎಲ್ಲರೂ ಕೇಳ್ತಾ ಇದ್ದಾರೆ, ರಿಲೇಷನ್ಸಲ್ಲಿ ಎಲ್ಲ ಹಚ್ಕೊಂಡವರೆಲ್ಲ ಕೇಳ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ ತಂದ್ಕೊಡಿ ತಂದ್ಕೊಡಿ ಅಂತೇಳಿ. ಸೊ ಇಷ್ಟು ತೊಗೊಂಡಿದ್ದೀವಿ. ಈ ಆಯಿಲ್ ತುಂಬ ಚೆನ್ನಾಗಿದೆ. ಅಂದರೆ ಹೇಳ್ತಾ ಇರ್ತಾರೆ ಅತ್ತೆ, ಇದನ್ನ ಹಚ್ಕೊಂಡಾಗೆಲ್ಲ ಚೆನ್ನಾಗಿದೆ, ರಿಲ್ಯಾಕ್ಸ್ ಅನಿಸುತ್ತೆ, ಆಗಿನ ಮಟ್ಟಕ್ಕಾದರೂ ಕಾಲವು ಸ್ವಲ್ಪ ನೋವು ಕಮ್ಮಿಯಾಗಿ ರಿಲ್ಯಾಕ್ಸ್ ಅನಿಸುತ್ತೆ ಅಂತ ಹೇಳ್ತಾ ಇದ್ರು. ಒಂದು ಆಯಿಲಲ್ಲಿ ತುಂಬ ಬೇಡಿಕೆ ಇದೆ ನಮ್ಮ ರಿಲೇಷನ್ಸಲ್ಲಿ. ನೆಕ್ಸ್ಟ್ ನಾವು ಈ ಸತಿ ಇನ್ನೊಂದು ಆಯಿಲ್ ಟ್ರೈ ಮಾಡೋಣ ಅಂತ ಹೇಳಿ ತೊಗೊಂಡಿದ್ದೀವಿ. ಇದು ಯೋಕೋ. ಇದು ಕೂಡ ಅಷ್ಟೇ ಮೊಣಕಾಲು ನೋವಿಗೆ. ಸುಮಂತ್ ಅವರ ಫ್ರೆಂಡ್ ಒಬ್ಬರು ಅವ್ರ ಮನೇಲಿ ಯೂಸ್ ಮಾಡ್ತಾ ಇದ್ದಾರೆ, ಅವರು ತೊಗೊಂಡು ಬನ್ನಿ ಅಂತ ಹೇಳಿದರು. ಸೊ ಅವರಿಗೆ ಎರಡು ತೊಗೊಂಡಿದ್ದೀವಿ. ಹಾಗೆ ಇದೊಂದು ಅತ್ತೆಗೆ ಟ್ರೈ ಮಾಡೋಕ್ಕೆ ಕೊಡೋಣ ಈ ಸತಿ, ಏನು ಹೇಳ್ತಾರೆ ಅಂತ ಹೇಳಿ. ಅವ್ರಿಗೆ ಸರಿ ಅನಿಸಿದ್ರೆ ನೆಕ್ಸ್ಟ್ ಟೈಮ್ ತೊಗೊಂಡು ಹೋಗೋಣ ಅಂತ ಹೇಳಿ. ಸೊ ಅದನ್ನು ಮೂರು ತೊಗೊಂಡಿದ್ದೀವಿ. ನಾವು ಯಾವಾಗಲೂ ಈ ಗ್ರೀನ್ ಕಲರ್ ಆಯಿಲ್ ತೊಗೊಂಡು ಹೋಗ್ತಾ ಇರ್ತೀವಿ. ನಾನು ಲಾಸ್ಟ್ ಟೈಮ್ ಎಲ್ರಿಗೂ ಕೊಟ್ಟಿದ್ದೆ, ಚೆನ್ನಾಗಿದೆ ಅಂತ ಹೇಳಿದರು. ಆಮೇಲೆ ನೆಕ್ಸ್ಟು ನಾನು ಈ ಥರದ್ದು ಪೌಡರ್ ತೊಗೊಂಡಿದ್ದೀನಿ, ತೋರಿಸ್ತೀನಿ. ಇದು ಈ ಥರ ಹೀಗೆ ಒಳಗಡೆನೆ ಮೂರು ಬರುತ್ತೆ, ಈ ಥರ ಇದೆ. ಇದು ತ್ರೀ ಬ್ಯೂಟೀಸ್ ಅಂತ ಹೇಳಿ ಪೌಡರು. ಇದು 2 ಪ್ಯಾಕ್ ತೊಗೊಂಡಿದ್ದೀನಿ, ನಮ್ಮ ಮನೆಯವ್ರಿಗೆ ಹಾಗೆ ಸುಮಂತ್ ಅವ್ರ ಮನೆ, ನನ್ನ ಸಿಸ್ಟರ್ ಇನ್ ಲಾಸ್ಗೆ ಹಾಗೆ ನಮ್ಮಮ್ಮ ಅವ್ರಿಗೆಲ್ಲ ಕೊಡೋಣ ಅಂತ ಹೇಳಿ ತೊಗೊಂಡಿದ್ದೀನಿ 2 ಪ್ಯಾಕು. ಈ ಪೌಡರು ಸುಮಂತ್ ಅವರು ಮದುವೆ ಟೈಮಲ್ಲಿ ತೊಗೊಂಡು ಬಂದಿದ್ರು, ನಮ್ಮ ಮದುವೆ ಟೈಮಲ್ಲಿ ತುಂಬ ಜನಕ್ಕೆ ಇಷ್ಟ ಆಗಿತ್ತು. ಸೊ ತೊಗೊಂಡಿದ್ದೀವಿ. ಈ ಸತಿನೂ ಎಲ್ಲ ರಿಲೇಷನ್ಸ್ ಕೇಳಿದ್ರು, ಚೆನ್ನಾಗಿದೆ ತೊಗೊಂಡು ಬನ್ನಿ ಅಂತ ಹೇಳಿ. ಸೊ ತೊಗೊಂಡಿದ್ದೀವಿ. ಹಾಗೆ ಇದು ಒಂದು ತೊಗೊಂಡಿದ್ದೀನಿ, ನನ್ನ ಫ್ರೆಂಡ್ಗೆ ಮಗು ಆಗಿದೆ. ಸೊ ಇದೊಂದು ಕ್ಯೂಟಾಗಿತ್ತು. ಏನಂತಂತಂದರೆ ಬೇಬಿ ಪೌಡರು, ಬೇಬಿ ಶ್ಯಾಂಪು ಎಲ್ಲನೂ ಬಂದಿದೆ. ಒಂದು 4 ಇದೆ ಇದರಲ್ಲಿ. ಸೊ ಈ ಥರದ್ದು ಸೆಟ್ ಇದೆ. ನನಗೆ ಕ್ಯೂಟಾಗಿ ಇಷ್ಟ ಆಯಿತು ಈ ಒಂದು ಪ್ಯಾಕೇಜು ಎಲ್ಲನೂ. ಸೊ ತೊಗೊಂಡಿದ್ದೀನಿ, ಕೊಡಬೇಕು ಹೋಗಿ. ಹಾಗೆ ನಾನು ಇದನ್ನು ಆ್ಯಡ್ಲಿ ಡಿಯೋಡ್ರೆಂಟ್ನ ತೊಗೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿದೆ, ಒಂದು ಒಳ್ಳೆ ಫ್ರೇಗ್ನೆನ್ಸು. ನಾನು ಈ ಥರದ್ದು ಇದು ಹೊಸದಾಗಿ ನೋಡಿದ್ದು ಇಲ್ಲಿ. ಸೊ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿದೆ, ತುಂಬ ಲೈಟಾಗಿದೆ ಫ್ರೇಗ್ನೆನ್ಸ್. ಯಾರಿಗಾದ್ರೂ ಲೈಟಾಗಿರೋ ಫ್ರೇಗ್ನೆನ್ಸ್ ಬೇಕು ಅಂತಂತಂದರೆ ಈ ಡಿಯೋಡ್ರೆಂಟ್ನ ನೀವು ಯೂಸ್ ಮಾಡ್ಕೊಳ್ಬೋದು ಆ್ಯಡ್ಲೇದು. ಹಾಗೆ ಇದು ನಾನು ಹೋದ ತಕ್ಷಣ ಮದುವೆ ಇದೆ. ಸೊ ಪಾರ್ಲರ್ಗೆಲ್ಲ ಹೋಗೋಕ್ಕೆ ಟೈಮ್ ಇಲ್ಲ. ಸೊ ಅದಕ್ಕೆ VLCCದು ಪರ್ಲ್ದು ತೊಗೊಂಡಿದ್ದೀನಿ ಫೇಶಿಯಲ್ ಕಿಟ್. ಇದನ್ನು ಮಾಡಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಇದೊಂದು ವ್ಯಾನಿಟಿ ಬ್ಯಾಗ್ ತೊಗೊಂಡಿದ್ದೀನಿ ನನ್ನ ಸಿಸ್ಟರ್ ಇನ್ ಲಾಗೆ. ಚೆನ್ನಾಗಿದೆ ಅಲ್ಲ, ನನಗೆ ಕಲರ್ ತುಂಬ ಇಷ್ಟ ಆಯಿತು. ಇದು ಆಫೀಸ್ ಯೂಸಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಅವಳಿಗೆ ಇದನ್ನು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಈ ಥರ ಒಳಗಡೆ ಹಿಂಗೆ 2 ಇದು ಬಂದಿದೆ. ಸೊ ಎಲ್ಲ ಪಾರ್ಟಿಷನಲ್ಲಿ ಇಟ್ಕೊಳ್ಬೋದು. ಹಾಗೆ ಇಲ್ಲೊಂದು ಚಿಕ್ಕ ಜಿಪ್ ಇದೆ. ಮತ್ತು ಇದರೊಳಗಡೆ ಈ ಥರದ್ದೊಂದಿದೆ. ಸೊ ಪಾರ್ಟಿಷನ್ಸ್ ಜಾಸ್ತಿ ಇದೆ. ಸಾಮಾನೆಲ್ಲ ಮಿಕ್ಸ್ ಆಗಿ ಹಾಳಾಗಲ್ಲ. ಈ ಒಂದೇ ಇತ್ತಂತಂದರೆ ಇಯರ್ಫೋನ್ಸು ಅದು ಇದು ಎಲ್ಲ ಹಾಕ್ಕೊಂಡ್ರೆ ಎಲ್ಲ ಹಾಳಾಗ್ಬಿಡುತ್ತೆ. ಹಾಗೆ ಮುಂದೆನೂ ಇಲ್ಲಿದೆ, ಏನಾದರೂ ಇಟ್ಕೊಳ್ಬೋದು ಬೇಕು ಅಂತಂದರೆ. ಹಾಗೆ ಹಿಂದೆ ಒಂದು ನಾರ್ಮಲ್ ಆಗಿ ಬರುತ್ತಲ್ವ, ಆ ಥರದ್ದಿದೆ. ಅವಳಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಕಲರು, ನೋಡಬೇಕು. ಆಮೇಲೆ ಇದೊಂದು ನಾನು ಚಿಕ್ಕ ಪರ್ಸ್ ತೊಗೊಂಡಿದ್ದೀನಿ, ಸುಮ್ಮನೆ ಕಾಯಿನ್ಸ್ ನೋಟ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಎಲ್ಲರೂ ಹೊರಗಡೆ ಹೋದರೆ. ಇದು ಈ ಥರ ಇದೆ, ಇದು ಹಿಂಗೆ ಕೊಟ್ಟಿದ್ದಾರೆ, ಎಲ್ಲ ಹಾಕ್ಕೊಳ್ಬೋದು, ಈ ಥರ ಹಿಂಗೆ ಹಾಕ್ಕೊಳ್ಬೋದು. ಇದನ್ನು ಇದರಲ್ಲೂ ಎರಡು ಪಾರ್ಟಿಷನ್ ಇದೆ. ಸೊ ಕಾರ್ಡ್ಸ್ ಎಲ್ಲಾದರೂ ಏನಾದರೂ ಇಟ್ಕೊಳ್ಳೋಕ್ಕಿದ್ರೆ ಇಲ್ಲಿ ಈ ಥರ ಇದೆ, ಸೊ ಆರಾಮಾಗಿ ಇಟ್ಕೊಳ್ಬೋದು. ಇದನ್ನು ನೀವು ಎಂಟಿ ಬ್ಯಾಗಲ್ಲಿ ಕೂಡ ಇದನ್ನ ಇಟ್ಕೊಳ್ಬೋದು. ನೋಟ್ಸ್ ಎಲ್ಲನೂ ಹಿಂದೆ ಈ ಥರ ಇದೆ. ಸೊ ಇದೊಂದು ತೊಗೊಂಡೆ ನಾನು. ನೆಕ್ಸ್ಟು ಸುಮಂತ್ ಅವರು ಡ್ರೆಸ್ ತೊಗೊಂಡ್ರು, ಈ ಥರ ಶರ್ಟ್ ತೊಗೊಂಡಿದ್ದಾರೆ, ಈ ಥರ ಇದೆ. ಇದೇ ಒಂದು ಪ್ಯಾಂಟ್ ತೊಗೊಂಡಿದ್ದಾರೆ, ಇವೆರಡು ಕಾಂಬಿನೇಷನು. ಆಯಿತು ಫ್ರೆಂಡ್ಸ್, ಇಷ್ಟೆಲ್ಲ ತೊಗೊಂಡಿದ್ದೀವಿ ಇಂಡಿಯಾಕ್ಕೆ ಹೋಗೋಕ್ಕೆ. ಸೊ ಇನ್ನು ಪ್ಯಾಕಿಂಗ್ ಸ್ಟಾರ್ಟ್ ಮಾಡಬೇಕು, ನೆಕ್ಸ್ಟ್ ಸ್ಯಾಟರ್ಡೆ ಹೋಗ್ತಾ ಇದ್ದೀವಿ. ಇಷ್ಟೇ ಫ್ರೆಂಡ್ಸ್, ಈ ನನ್ನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಮುಂದಿನ ವ್ಲಾಗಲ್ಲಿ ನಿಮಗೆಲ್ಲರಿಗೂ ಸಿಗ್ತೀನಿ. ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಸಿಗ್ತೀನಿ. ನಮಸ್ಕಾರ.